ಒಂದೇ ಟೆಸ್ಟ್ ಪಂದ್ಯದ ಐದು ದಿನಗಳಲ್ಲೂ ಬ್ಯಾಟಿಂಗ್ ಮಾಡೋಕ ಸಾಧ್ಯನಾ ಒಬ್ಬ ಬ್ಯಾಟ್ಸ್ಮ್ಯಾನು ಐದು ದಿನ ನಡೆಯೋ ಟೆಸ್ಟ್ ಮ್ಯಾಚಲ್ಲಿ ಐದು ದಿನ ಬ್ಯಾಟಿಂಗ್ ಮಾಡೋಕ ಸಾಧ್ಯನಾ ಅಸಾಧ್ಯ ಅಂತ ಹೇಳೋಂಗಿಲ್ಲ ಈಗಾಗಲೇ ಹನ್ನೆರಡು ಜನ ಮಾಡಿದ್ರು ಈಗ ಹದಿಮೂರನೇ ಅವರು ಸೇರ್ಪಡೆ ಆಗಿದ್ದಾರೆ ಹೌದು ವೀಕ್ಷಕರೇ ಹೊಸ ಸೇರ್ಪಡೆ ಆಸ್ಟ್ರೇಲಿಯಾದ ಆರಂಭಿಕ ಆಟಗಾರ ಉಸ್ಮಾನ್ ಖ್ವಾಜಾ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದಂಥ ಇಂಗ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಟಾಸ್ ಗೆದ್ದ ಇಂಗ್ಲೆಂಡ್ ತಂಡ ಮೊದಲು ಬ್ಯಾಟಿಂಗ್ ಮಾಡ್ತು ಅದರಂತೆ ಎಂಟು ವಿಕೆಟ್ ನಾಶಕ್ಕೆ ಮುನ್ನೂರ ತೊಂಬತ್ ಮೂರು ರನ್ ರನ್ ಕಲೆ ಹಾಕಿ ಇಂಗ್ಲೆಂಡ್ ಮೊದಲ ದಿನವೇ ಡಿಕ್ಲೇರ್ ಮಾಡ್ಕೊತು ಮೊದಲ ದಿನವೇ ಮುನ್ನೂರ ತೊಂಬತ್ತ್ಮೂರು ಬಿರುಸಿನ ಬ್ಯಾಟಿಂಗನ್ನು ಮಾಡಿ ಡಿಕ್ಲೇರ್ ಮಾಡಿಕೊಂಡ್ರು ಅಲ್ಲದೆ ಆಸ್ಟ್ರೇಲಿಯಾ ತಂಡ ಮೊದಲ ದಿನವೇ ತನ್ನ ಇನ್ನಿಂಗ್ಸ್ ಆರಂಭಿಸಿತು ಅದರಂತೆ ಮೊದಲ ದಿನ ಆರಂಭಿಕರಾಗಿ ಕಣಕ್ಕಿಳಿದ ಉಸ್ಮಾನ್ ಖಾಜಾ ಎರಡನೇ ದಿನದ ಆಟದ ಅಂತ್ಯದವರೆಗೂ ಬ್ಯಾಟಿಂಗ್ ಕಾಯ್ಕೊಂಡಿದ್ರು ಅಲ್ಲಿ ಫಸ್ಟ್ ಲಾಸ್ಟ್ ಸೆಷನಲ್ಲಿ ಬ್ಯಾಟಿಂಗ್ ಬಂದರು ಸೆಕೆಂಡ್ ಡೇ ಫುಲ್ ಬ್ಯಾಟಿಂಗ್ ಮಾಡಿದ್ರು ಮೂರನೇ ದಿನದ ಆಟದಲ್ಲಿ ವಿಕೆಟ್ ಒಪ್ಪಿಸಿದರು ಅಲ್ಲಿ ಸ್ಟಾರ್ಟಿಂಗ್ ಮೂರು ದಿನ ಫಸ್ಟ್ ಇನ್ನಿಂಗ್ಸ್ ಆಡಿದಂಗೆ ಆಯಿತು ಉಸ್ಮಾನ್ ಖಾಜಾ ಇನ್ನು ಮೂರನೇ ದಿನದ ಆಟದ ಅಂತ್ಯದಲ್ಲಿ ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿದ ಇಂಗ್ಲೆಂಡ್ ತಂಡ ನಾಲ್ಕನೇ ದಿನದಾಟದಲ್ಲಿ ಇನ್ನೂರ ಎಪ್ಪತ್ತ್ಮೂರು ರನ್ಗೆ ಔಟ್ ಆಯಿತು ಇದು ಆಸ್ಟ್ರೇಲಿಯಾ ಪರ ಉಸ್ಮಾನ್ ಖ್ವಾಜ ನಾಲ್ಕನೇ ದಿನದಲ್ಲಿ ಆರಂಭಿಕರ ಕಣಕ್ಕಿಳಿದ್ರು ಅಲ್ಲದೆ ಐದನೇ ದಿನದ ಆಟದಲ್ಲೂ ಬ್ಯಾಟಿಂಗ್ ಮುಂದುವರಿಸಿ ಅರವತ್ತೈದು ರನ್ಗಳಿಗೆ ಔಟ್ ಆದರು ಇದರೊಂದಿಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಐದು ದಿನದಲ್ಲೂ ಬ್ಯಾಟಿಂಗ್ ಮಾಡಿದ ವಿಶ್ವದ ಹದಿಮೂರನೇ ಆಟಗಾರ ಅನ್ನೋ ಕೀರ್ತಿಗೆ ಉಸ್ಮಾನ್ ಖ್ವಾಜ ಭಾಗಿಯಾದರು ರೋಚಕ ರಿಸಲ್ಟು ಕೊನೆಯ ಕ್ಷಣದಲ್ಲಿ ಆಸ್ಟ್ರೇಲಿಯಾ ಗೆಲುವನ್ನು ದಾಖಲಿಸೋ ಆಂಗ್ಲರ ವಿರುದ್ಧ ಇನ್ನು ಇದಕ್ಕಿಂತ ಮೊದಲು ಯಾರು ಹನ್ನೆರಡು ಜನ ಅಂತ ನೋಡೋದಾದರೆ ಮೋಟ್ಗನಹಳ್ಳಿ ಜೈಸಿಂಹ ಟಿ ಭಾರತದ ಪರವಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನಂತರ ಜೆಫ್ರಿ ಬಾಯ್ಕಾಟ್ ಇಂಗ್ಲೆಂಡ್ನಿಂದ ಕಿಮ್ ಹ್ಯೂಸ್ ಆಸ್ಟ್ರೇಲಿಯಾದಿಂದ ಆಲ್ಯಾಂಡ್ ಲ್ಯಾಂಬ್ ಇಂಗ್ಲೆಂಡ್ನಿಂದ ರವಿಶಾಸ್ತ್ರಿ ಕೂಡ ಆಡಿದ್ದಾರೆ ಐದು ದಿನ ಭಾರತದ ಪರವಾಗಿ ಏಡ್ರಿಯಾನ್ ಗ್ರಿಫಿತ್ ವೆಸ್ಟ್ ಇಂಡೀಸು ಹ್ಯಾಂಡ್ರೂ ಫ್ಲಿಂಟ್ ಆಫ್ ಇಂಗ್ಲೆಂಡು ಪೀಟರ್ಸ್ ಪೀಟರ್ಸನ್ ದಕ್ಷಿಣ ಆಫ್ರಿಕಾ ಇನ್ನೊಬ್ರು ಚೇತೇಶ್ವರ್ ಪೂಜಾರ ಚೇತೇಶ್ವರ್ ಪೂಜಾರ್ ಕೂಡ ಟೀಮ್ ಇಂಡಿಯಾ ಪರವಾಗಿ ಐದು ದಿನ ಬ್ಯಾಟಿಂಗ್ ಆಡಿದ್ದಾರೆ ಹಾಗೆ ರೋರಿ ಬಾನ್ಸ್ ಇಂಗ್ಲೆಂಡ್ ಪರವಾಗಿ ಕೈಗ್ ಬ್ರಾತ್ ವೈಟ್ ವೆಸ್ಟ್ ಇಂಡೀಸ್ ತೇಜ್ ನಾರಾಯಣ್ ಚಂದ್ರಪಾಲ್ ವೆಸ್ಟ್ ಇಂಡೀಸ್ ಪರವಾಗಿ ಸಾಧನೆಯನ್ನು ಮಾಡಿದ್ದಾರೆ ಔಟ್ನಲ್ಲಿ ಈಗ ಅದಕ್ಕೆ ಹೊಸ ಸೇರ್ಪಡೆ ಹದಿಮೂರನೇ ಆಟಗಾರನಾಗಿ ಹುಸ್ಮಾನ್ ಕ್ವಾಜಾ ಕ್ರಿಕೆಟ್ನಲ್ಲಿ ಒಂದೊಂದು ಬಾಲ್ನಲ್ಲಿ ಏನೇನೋ ದಾಖಲೆ ಆಗ್ಬಿಡ್ತವೆ ಬಟ್ ಐದು ದಿನ ಬ್ಯಾಟಿಂಗ್ ಆಡೋರು ದಾಖಲೆ ಆಗುತ್ತೆ ಆದರೆ ಹೊಸತೇನಲ್ಲ ಹದಿಮೂರನೇ ಆಟಗಾರ ಬಟ್ ಹೊಸದಾಗಿ ಕ್ರಿಕೆಟನ್ನು ಫಾಲೋ ಮಾಡೋರಿಗೆ ಅಥವಾ ಕ್ರಿಕೆಟನ್ನು ಇಷ್ಟಪಡೋರಿಗೆ ಇಂಥ ಆಚಾರ್ಯ ಸಂಗತಿಗಳು ಇಷ್ಟ ಆಗುತ್ತೆ ಎಸ್ ವೀಕ್ಷಕರೇ ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಕೆಲವೇ ಹೊತ್ತಿನಲ್ಲಿ ಸಾಕಷ್ಟು ಸುದ್ದಿಗಳನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ದೀವಿ ನಾನೀಗ ಹೊರಡುವಂಥ ಸಮಯ ಕರ್ನಾಟಕ ಟಿ ಕನ್ನಡಿಗರ ಧ್ವನಿ